ಎನ್ ಡಿ ಎ ಮೈತ್ರಿಕೂಟ ಬಲ ಹೆಚ್ಚಿಸಲು ಕ್ರಮ ಪ್ರತಿಪಕ್ಷಗಳಿಗೆ ಟಾಂಗ್ ಕೊಡಲು ಮೋದಿ ಪ್ಲಾನ್ ತಳಪತಿಗಳಿಗೆ ಬಂದಿದ್ಯಾ ಅಧಿಕೃತ ಆಹ್ವಾನ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಯೋಗೇಶೀಶ್ವರ್ ಒಂದು ಕಡೆ ಕರ್ನಾಟಕ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿಗೆ ಹೀನಾಯ ಸೋಲು ಮತ್ತೊಂದು ಕಡೆ ಲೋಕಸಭೆ ಹೊಸ್ತಿಲಲ್ಲಿ ಇರುವಂಥ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಸತತವಾಗಿ ಮೂರನೇ ಬಾರಿ ಅಧಿಕಾರಕ್ಕೆ ಬಿಜೆಪಿಯನ್ನು ತರಬೇಕು ಅನ್ನೋ ಹಪ ಇದೆಲ್ಲದರ ನಡುವೆ ಲೋಕಸಭೆಗೆ ಮೊದಲು ಹಲವು ರಾಜ್ಯಗಳ ಚುನಾವಣೆ ವಿಧಾನಸಭಾ ಚುನಾವಣೆ ಎಲ್ಲವನ್ನ ನಿಭಾಯಿಸಿಕೊಂಡು ಹೋಗಬೇಕು ಅಂತ ಒಂದು ಕಡೆ ಲೆಕ್ಕಾಚಾರ ನಡೀತಾ ಇದ್ದರೆ ಪ್ರತಿಪಕ್ಷಗಳು ಹೆಚ್ಚು ಕಡಿಮೆ ಹದಿನಾರರಿಂದ ಹದಿನೇಳು ಪ್ರತಿಪಕ್ಷಗಳು ಅದಾಗಲೇ ಪಾಟ್ನಾದಲ್ಲಿ ಒಂದು ಹಂತದ ಸಭೆಯನ್ನು ನಡೆಸಿದ್ದು ಇದೀಗ ಎರಡನೇ ಸಭೆಯನ್ನು ಜುಲೈ ಹದಿನೇಳು ಮತ್ತು ಹದಿನೆಂಟನೇ ತಾರೀಕು ಬೆಂಗಳೂರಲ್ಲಿ ಮಾಡ್ತಾ ಇದ್ದಾರೆ ನಿತೀಶ್ ಕುಮಾರ್ ಇದರ ಎಲ್ಲರ ಅಂದರೆ ಬಿಹಾರದ ಮುಖ್ಯಮಂತ್ರಿಗಳಾಗಿರುವಂಥ ನಿತೀಶ್ ಕುಮಾರ್ ಇದೆಲ್ಲದರ ಜವಾಬ್ದಾರಿಯನ್ನು ಹೊತ್ತಿದ್ದಾರೆ ಇದು ಬಿ ಜೆ ಪಿ ಅಂದರೆ ಎಸ್ಪೆಷಲಿ ಎನ್ ಡಿ ಎಗೆ ತಾವು ಕೂಡ ತಮ್ಮದೇ ಆದ ಕಾರ್ಯತಂತ್ರವನ್ನು ಶುರು ಮಾಡಬೇಕು ಎನ್ ಡಿ ಎ ಮಿತ್ರ ಪಕ್ಷಗಳನ್ನು ವಿಸ್ತರಿಸ್ಕೊಳ್ಬೇಕು ಎನ್ ಡಿ ಎಗೆ ಎನ್ ಡಿ ಎಗೆ ತನ್ನದೇ ಆದ ಸಪೋರ್ಟ್ ಬೇಕು ಎನ್ ಡಿ ಎ ಯಾವುದೇ ಕಾರಣಕ್ಕೂ ಕೂಡ ಪ್ರತಿಪಕ್ಷಗಳ ವಿರುದ್ಧ ಸೋಲಬಾರ್ದು ಅನ್ನೋ ಲೆಕ್ಕಾಚಾರ ಇದೇ ಕಾರಣಕ್ಕಾಗಿ ಎನ್ ಡಿ ಎ ಜುಲೈ ಹದಿನೆಂಟನೇ ತಾರೀಖೆ ಅಂದರೆ ಇದೇ ತಿಂಗಳ ಹದಿನೆಂಟನೇ ತಾರೀಖೆ ತನ್ನ ಮೊದಲ ಸಭೆಯನ್ನು ಶುರು ಮಾಡುತ್ತೆ ಅದಕ್ಕೆ ದೇಶದಲ್ಲಿರುವಂಥ ಎಲ್ಲ ಸಣ್ಣ ಪುಟ್ಟ ಪಕ್ಷಗಳನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಪ್ರತಿಪಕ್ಷಗಳ ವಿರುದ್ಧ ಸವಾಲನ್ನು ಸವಾಲಿಗೆ ನಿಂತ್ಕೋಬೇಕು ಅನ್ನೋದು ಲೆಕ್ಕಾಚಾರ ಎಸ್ ಇದಕ್ಕಾಗಿ ಮೇನ್ ಬಿ ಜೆ ಪಿ ತುಂಬಾ ತಲೆ ಕೆಟ್ಟಿಸ್ಕೊಂಡಿದ್ದು ಈ ಮೂಲಕ ಪ್ರಧಾನಿ ನರೇಂದ್ರ ಮೋದಿ ಹಾಗೇನೇ ಗೃಹ ಸಚಿವ ಅಮಿತ್ ಶಾ ಜೊತೆಗೆ ಬಿ ಜೆ ಪಿ ರಾಷ್ಟ್ರೀಯ ಅಧ್ಯಕ್ಷ ಜೆ ಪಿ ನಡ್ಡಾ ಸೇರಿದಂತೆ ಒಂದಷ್ಟು ನಾಯಕರುಗಳು ದೇಶದ ಎಲ್ಲ ಕೆಲ ಪಕ್ಷಗಳನ್ನು ಎನ್ ಡಿ ಎ ಮೈತ್ರಿಕೂಟಕ್ಕೆ ಕೆಲವರು ಬಿಟ್ಟು ಹೋಗಿದ್ರು ಅವ್ರನ್ನ ವಾಪಸ್ ಕರ್ಕೊಂಬರೋಕ್ಕೆ ಕೆಲವ್ರನ್ನ ಹೊಸದಾಗಿ ಇನ್ವೈಟ್ ಮಾಡೋಕ್ಕೆ ಎಲ್ಲ ಲೆಕ್ಕಾಚಾರಗಳನ್ನು ಮಾಡ್ಕೊಂಡಿದ್ದಾರೆ ಜುಲೈ ಹದಿನೆಂಟನೇ ತಾರೀಕು ಪ್ರತಿಪಕ್ಷಗಳಿಗೆ ಟಾಂಗ್ ಕೊಡೋದಕ್ಕೆ ಮತ್ತೊಂದು ಕಡೆ ಎಲ್ ಜೆ ಪಿ ನಾಯಕ ಈ ಮುಖ್ಯವಾದ ಸಭೆಯಲ್ಲಿ ಇದೀಗ ತಾನೇ ಮಹಾರಾಷ್ಟ್ರದಲ್ಲಿ ಡೆವಲಪ್ಮೆಂಟ್ ಒಂದು ಕಡೆ ಅಜಿತ್ ಪವಾರ್ ಸಾರಥ್ಯದ ಎನ್ ಸಿ ಪಿ ನಾಯಕರ ಬಣ ಹಾಗೇ ಏಕನಾಥ್ ಶಿಂದೆ ನಾಯಕತ್ವದ ಶಿವಸೇನೆ ಬಣಗಳು ಕೂಡ ಎನ್ ಡಿ ಎ ಈ ಪ್ರಮುಖ ಸಭೆಯಲ್ಲಿ ಭಾಗವಹಿಸುವ ಸಾಧ್ಯತೆ ಇದೆ ಇನ್ನೊಂದು ಕಡೆ ಎಲ್ ಜೆ ಪಿ ನಾಯಕ ಚಿರಾಗ್ ಪಾಸ್ವಾನ್ ಜೊತೆ ಕೂಡ ಬಿಜೆಪಿ ನಾಯಕರು ಮಾತುಕತೆ ನಡೆಸಿದ್ದು ಎಲ್ ಜೆ ಪಿ ಪಕ್ಷವನ್ನು ಮತ್ತೆ ಎನ್ ಡಿ ಎ ಮೈತ್ರಿಕೂಟಕ್ಕೆ ಸೇರಿಸಿಕೊಳ್ಳುವ ಮಾತುಕತೆ ಕೂಡ ನಡೆದಿದ್ದು ಅದು ಬಹುತೇಕ ಖಚಿತ ಅನ್ನೋ ಮಾತುಗಳು ಸಿಗ್ತಾ ಇದೆ ಇದಲ್ಲದೆ ಇನ್ನೂ ಅನೇಕ ಹಲವು ರಾಜಕೀಯ ಪಕ್ಷಗಳನ್ನು ಹೇಗಾದರೂ ಮಾಡಿ ಎಂತ್ರಿ ಎನ್ ಡಿ ಎ ಮೈತ್ರಿಕೂಟಕ್ಕೆ ಸೇರಿಸ್ಕೊಂಡು ತಮ್ಮ ಒಂದು ಬಲವನ್ನು ಹೆಚ್ಚಿಸ್ಕೊಳ್ಬೇಕು ಅನ್ನೋದು ಬಿ ಜೆ ಪಿ ಲೆಕ್ಕಾಚಾರ ಇದಕ್ಕಾಗಿ ಮಾಜಿ ಪ್ರಧಾನಿಗಳಾದಂಥ ಕರ್ನಾಟಕದ ಹಿರಿಮೆ ಹೆಚ್ ಡಿ ದೇವೇಗೌಡರ ಜೆ ಡಿ ಎಸ್ ಪಕ್ಷವನ್ನು ಕೂಡ ಈ ಸಭೆಗೆ ಆಹ್ವಾನಿಸಲಾಗಿದೆ ಅನ್ನೋ ಮಾತುಕತೆ ಯಾಕೆಂದರೆ ಈ ಹಿಂದೆ ಮಾಜಿ ಸಿ ಎಂ ಎಚ್ ಡಿ ಕುಮಾರಸ್ವಾಮಿ ಅವ್ರಿಗೊಂದು ಮಾತನ್ನು ಕೇಳಲಾಗಿತ್ತು ಪ್ರತಿಪಕ್ಷಗಳ ಸಭೆ ಬೆಂಗಳೂರಲ್ಲೇ ನಡೀತಾ ಇದೆ ಜುಲೈ ಹದಿನೇಳು ಮತ್ತು ಹದಿನೆಂಟು ನಿಮಗೆ ಅದಕ್ಕೆ ಆಹ್ವಾನ ಇಲ್ವಾ ಏನು ನಿಮ್ಮ ಮುಂದಿನ ನಡೆ ಬಿ ಜೆ ಪಿ ಜೊತೆ ಮೈತ್ರಿ ಮಾಡ್ಕೋತೀರಾ ಅಂತ ಮೈತ್ರಿ ವಿಚಾರ ಎಲ್ಲ ಇನ್ನೂ ಗೊತ್ತಿಲ್ಲ ಬಟ್ ನಮ್ಗೆ ಯಾರೂ ಕರೆದಿಲ್ಲ ಅಂತ ಅಲ್ಲಿಗೆ ಪ್ರತಿಪಕ್ಷಗಳಿಂದ ಅವರದ್ದು ಪ್ರತಿಪಕ್ಷಗಳ ಸಭೆಯಿಂದ ಅಥವಾ ಪ್ರತಿಪಕ್ಷಗಳ ಅಲಯನ್ಸಿಂದ ಜೆ ಡಿ ಎಸ್ ದೂರ ಉಳಿದಿದೆ ಅನ್ನೋದು ಮೇಲ್ನೋಟಕ್ಕೆ ಎಲ್ಲರಿಗೂ ಅರ್ಥ ಆಗುವಂಥ ಸಂಗತಿ ಇದೀಗ ಎನ್ ಡಿ ಎ ತನ್ನ ಏನೊಂದು ಬೆಂಬಲಿಗ ಪಕ್ಷಗಳನ್ನು ವಿಸ್ತರಿಸ್ಕೊಳ್ತಿರುವಾಗ ಅದಕ್ಕೆ ಕೂಡ ಸಭೆಯನ್ನು ಏರ್ಪಡಿಸಿದ್ದು ಜೆ ಡಿ ಎಸ್ಗೆ ಕೂಡ ಆಹ್ವಾನವನ್ನು ಕೊಟ್ಟಿದ್ದಾರೆ ಮತ್ತೊಂದು ಕಡೆ ಓಪ್ರಕಾಶ್ ರಾಜ್ಬಾರ್ ಅವರ ಒಬಿಸಿ ಸಂಘಟನೆ ದೇವ್ ಭಾರತೀಯ ಸಮಾಜ ಪಾರ್ಟಿ ಹಾಗೂ ಮುಖೇಶ್ ಸಹನಿ ನೇತೃತ್ವದ ವಿಕಾಸಶೀಲ ಇನ್ಸಾನ್ ಪಕ್ಷವನ್ನು ಕೂಡ ಇಂದ್ರಿಯ ಎನ್ ಡಿ ಎ ಮೈತ್ರಿಕೂಟಕ್ಕೆ ಆಹ್ವಾನಿಸಲು ತಾತ್ವಿಕ ಸಮ್ಮತಿಯನ್ನು ನೀಡಲಾಗಿದೆ ಅನ್ನೋ ಚರ್ಚೆ ಏನು ಅಜಿತ್ ಪವಾರ್ ಬಣದ ಎನ್ ಸಿ ಪಿ ಪರವಾಗಿ ರಾಜ್ಯಸಭಾ ಸದಸ್ಯ ಪ್ರಫುಲ್ ಪಟೇಲ್ ಭಾಗಿಯಾಗುವ ಸಾಧ್ಯತೆ ಇದೆ ಎನ್ ಸಿ ಪಿ ಹಾಗೂ ಶಿವಸೇನೆಯ ಶಿಂದೆ ಬಣ ಎನ್ ಡಿ ಎ ಕೈ ಹಿಡಿದು ಹಿಡಿದಿರೋದು ಈ ಮೈತ್ರಿಕೂಟದ ಪಾಲಿಗೆ ತುಂಬಾ ಮಹತ್ವದ್ದಾಗಿದೆ ಯಾಕೆಂದರೆ ಮಹಾರಾಷ್ಟ್ರದಲ್ಲಿ ನಲವತ್ತೆಂಟು ಲೋಕಸಭಾ ಸ್ಥಾನಗಳಿದ್ದು ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಎನ್ ಡಿ ಎ ಸಂಖ್ಯಾಬಲಕ್ಕೆ ಮಹತ್ವದ ಕೊಡುಗೆ ಕೊಡುಗೆಯನ್ನು ನೀಡುವಂಥ ಸಾಧ್ಯತೆ ಇದೆ ಈ ಎಲ್ಲ ಲೆಕ್ಕಾಚಾರಗಳನ್ನು ನೋಡಿದಾಗ ಜೆ ಡಿ ಎಸ್ ಲೋಕಸಭಾ ಚುನಾವಣೆಯಲ್ಲಿ ಬಿ ಜೆ ಪಿ ಜೊತೆ ಸೇರಿಕೊಳ್ಳುತ್ತೆ ಅನ್ನೋದು ನಡೀತಿರುವಂಥ ಚರ್ಚೆ ಗೊತ್ತಿಲ್ಲ ಕಾಲ ಯಾಕಂದರೆ ಯಾವ ಟೈಮ್ಗೆ ಏನು ಬೇಕಾದ್ರೂ ಬದಲಾವಣೆ ಆಗ್ಬೋದು ಬಟ್ ಮಾಜಿ ಸಿ ಎಂ ಅವರು ಕೂಡ ಮಾತಾಡ್ತಾ ಇಲ್ಲ ನಾವು ಪ್ರತಿಪಕ್ಷಗಳ ಸಭೆಗೆ ನಮ್ಮನ್ನ ಯಾರೂ ಆಹ್ವಾನಿಸಿಲ್ಲ ಅಂದರು ಆಬ್ವಿಯಸ್ಲಿ ಇದೀಗ ಎನ್ ಡಿ ಎ ಜೊತೆ ಮೈತ್ರಿ ಆಗುತ್ತೆ ಅನ್ನೋ ಚರ್ಚೆಗಳು ಅಂದರೆ ಬಿ ಜೆ ಪಿ ಜೊತೆ ಒಪ್ಪಂದ ಮಾಡ್ಕೋತಾರೆ ಅನ್ನೋ ಚರ್ಚೆಗಳು ವೀಕ್ಷಕರೇ ನಿಮ್ಮ ಪ್ರಕಾರ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಬಿ ಜೆ ಪಿಗೆ ಎಷ್ಟು ಸ್ಥಾನ ಬರ್ಬೋದು ಎಸ್ಪೆಷಲಿ ಕರ್ನಾಟಕದ ವಿಚಾರಕ್ಕೆ ಬರದಾದರೆ ಇರುವಂಥ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಕಳೆದ ಬಾರಿ ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ಇಪ್ಪತ್ತೈದು ಸ್ಥಾನಗಳನ್ನು ಬಿ ಜೆ ಪಿ ಗೆದ್ದಿತ್ತು ಕಾಂಗ್ರೆಸ್ ಒಂದೇ ಒಂದು ಸ್ಥಾನವನ್ನು ಬೆಂಗಳೂರು ಗ್ರಾಮಾಂತರದಲ್ಲಿ ಡಿ ಕೆ ಸುರೇಶ್ ಅವರು ಮತ್ತು ಹಾಸನದಲ್ಲಿ ಜೆ ಡಿ ಎಸ್ಗೆ ಒಂದು ಸ್ಥಾನ ಪ್ರಜ್ವಲ್ ಅವರು ಮತ್ತೊಂದು ಮಂಡ್ಯ ಲೋಕಸಭೆಯಲ್ಲಿ ಸ್ವಾಭಿಮಾನಿಯಾಗಿ ಸೋಮಲಾ ಅವರಿಗೆ ಇದ್ದರು ಇದೀಗ ಬಿ ಜೆ ಪಿಗೆ ಬೆಂಬಲವನ್ನು ಕೊಡ್ತಿದ್ದಾರೆ ಹೀಗಾಗಿ ಈ ಬಾರಿ ಕರ್ನಾಟಕದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಯಾವ ಪಕ್ಷಕ್ಕೆ ಎಷ್ಟು ಸ್ಥಾನ ಬರ್ಬೋದು ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಧನ್ಯವಾದಗಳು